ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸ್ವರಾಜ್ 735 FE ಗಾಡಿ ಸೇಲ್ಗಿದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಎಲ್ಲ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದಿರೋ ಈ ರೀತಿ ಲೈಕ್ ಮಾಡಿ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಗಂಟೆ ಬಟನ್ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ಶೇರ್ ಮಾಡಿ ಈ ವಾಟ್ಸಪ್ ಮತ್ತು ನಿಮ್ಮ ಫೇಸ್ಬುಕ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗಾಗಿ ಆಗಲಿ ರಿಲೇಟಿವ್ಸ್ಗಾಗಲಿ ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಸ್ವರಾಜ್ 735 FE ಗಾಡಿ ಸೇಲಿಗೆ ಬಂದಿದೆ. ಇದು ಬಂದುಬಿಟ್ಟು ದಾವಣಗೆರೆ ಡಿಸ್ಟ್ರಿಕ್ಟಲ್ಲಿ ಟ್ರ್ಯಾಕ್ಟರ್ ಇರೋದು. ಟ್ರ್ಯಾಕ್ಟರ್ ಮಾತ್ರ ಎಕ್ಸಲೆಂಟ್ ಗುಡ್ ಕಂಡೀಷನಲ್ಲಿದೆ. ತನ್ನ ಮಾಡಲ್ ವಿಷಯಕ್ಕೆ ಬಂದರೆ ಮಾಡಲ್ ಬಂದುಬಿಟ್ಟು 2016 ಮಾಡಲ್ ಅಂತ ಹೇಳ್ತಾ ಇದ್ದಾರೆ. 2016 ಮಾಡಲ್ ನೋಡ್ಕೋಬೋದು. ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಅಂತ ಈ ರೀತಿ ಇದೆ. ಇದು ಟೈರ್ಸ್ ನೋಡ್ಕೋಬೋದು. ಟೈರ್ಸಿನ 60% ಇದೆ ಬ್ಯಾಕ್ ವೀಲು, ಫ್ರಂಟ್ ವೀಲ್ 40% ಇದೆ. ಚೆನ್ನಾಗಿದೆ, ಗುಡ್ ಕಂಡೀಷನಲ್ಲಿದೆ ಅಂತ ಹೇಳ್ತಾಯಿದೆ. ಮತ್ತು ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಆಗಿದಾವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಫ್ರೆಂಡ್ಸ್, ಇವರು ಇಂಜನ್ ಒಂದೇ ಅಲ್ಲ, ವಿತ್ ಟ್ರಾಲಿ ಎರಡೂ ಸೇಲ್ಗಿಟ್ಟಿರೋದು. ಇಂಜನ್ನು ಮತ್ತು ಪ್ಲಸ್ ಟ್ರಾಲಿ ಸೇಲ್ ಮಾಡ್ತಾ ಇರೋದು. ಚೆನ್ನಾಗಿದೆ, ಮತ್ತು ಸರ್ವಿಸಸ್ಸು ಅಪ್ ಟು ಡೇಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರನ್ನ ಅಂದರೆ ಇವರು ಜಾಸ್ತಿ ಏನು ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅಂದರೆ ಓನ್ಲಿ ಟ್ರಾಲಿ ವರ್ಕ್ಸ್ಗೆ ಜಾಸ್ತಿ ಯೂಸ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ತಗೊಳ್ಳಿ. ಪ್ರೈಸ್ ನೆಗೋಷಿಯಬಲ್ ಇರುತ್ತೆ, ಇಷ್ಟೇನು ಫಿಕ್ಸೆಡ್ ಇರೋದಿಲ್ಲ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ 500,000 ಹೇಳ್ತಾ ಇದ್ದಾರೆ, 5 lakh ಹೇಳ್ತಾ ಇದ್ದಾರೆ ಅಪ್ರಾಕ್ಸಿಮೇಟ್. ನೀವು ಪ್ರೈಸ್ ನೆಗೋಷಿಯಬಲ್ ಇರುತ್ತೆ, ಅಷ್ಟೇ ಏನು ಫಿಕ್ಸೆಡ್ ಏನು ಅಷ್ಟೇ, 500,000 ಏನು ಇರೋದಿಲ್ಲ, ನೆಗೋಷಿಯಬಲ್ ಮಾಡ್ಕೋಬೋದು, ಹಂಗೂ ಹಿಂಗೂ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ಮುಖ್ಯವಾದ ಒಂದು ವಿಷಯ ಅಂದರೆ, ಈ ವಿಡಿಯೋ ವಾಟ್ಸಪ್ ಮುಖಾಂತರ ಇದು ಫೋಟೋ ಸೆಂಡ್ ಮಾಡಿರೋದು. ಇದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿದ್ದರಿಂದ ನೀವು ಫಸ್ಟೇ ಅಡ್ವಾನ್ಸ್ ಪೇಮೆಂಟ್ ಆಗಲಿ, ಫೋನ್ಪೇ ಗೂಗಲ್ ಪೇ ಮುಖಾಂತರ ಯಾವುದೇ ರೀತಿಯ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ. ಯಾಕಂದರೆ ಮುಂದಾಲೋಚನೆಯಿಂದ ನೋಡಿ, ಮೋಸ ಮಾಡೋರು ಇದ್ದಾರೆ. ನಿಮ್ಮ ದುಡ್ಡು ಹೋದರೆ ನನ್ನ ಜವಾಬ್ದಾರಿ ಎಲ್ಲ ಫ್ರೆಂಡ್ಸ್.